ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ನವೆಂಬರ್ ಹದಿನಾಲ್ಕನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ನೋಡದೆ ನಂಬಿದವರು ಧನ್ಯರು ಹೊಸ ಒಡಂಬಡಿಕೆಗಳಲ್ಲಿ ಯೋಹಾನನ್ನು ಬರೆದ ಸುವಾರ್ತೆ ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಚನ ಈಗ ಇನ್ನು ಕತ್ತಲೆಯಾಗಿರುವಾಗ ನೀತಿಯ ಸೂರ್ಯನು ಸ್ವಸ್ಥತೆಯನ್ನುಂಟು ಮಾಡುವ ಕಿರಣಗೊಳ್ಳುಳ್ಳವನಾಗಿ ಮೂಡುವುದಕ್ಕೆ ಮೊದಲು ಎಲ್ಲ ಅನುಮಾನಗಳು ಭಯಗಳು ಮತ್ತು ಅಡೆತಡೆಗಳನ್ನು ಚದುರಿಸಲು ನಂಬಿಕೆಯ ಮೇಲೆ ಯಾರೆಲ್ಲ ಅಭ್ಯಾಸ ಮಾಡುತ್ತಾರೋ ಅಂಥವರಿಗೆ ಕರ್ತನು ಕೆಲವು ಪ್ರತಿಫಲಗಳು ಸವಲತ್ತುಗಳು ಭಾಗ್ಯಗಳು ಅವಕಾಶಗಳು ಮತ್ತು ಆಶೀರ್ವಾದಗಳನ್ನು ನೀಡುತ್ತಾನೆ ಯುಗದ ಚಿಕ್ಕ ಹಿಂಡಿನ ಬಗ್ಗೆ ಹೀಗೆ ಬರೆಯಲಾಗಿದೆ ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿಯೇ ನಡೆಯುತ್ತೇವೆ ನಾವು ಅದೃಶ್ಯನಾಗಿರುವ ಆತನನ್ನು ದೃಷ್ಟಿಸುವವನೋ ಎಂಬಂತೆ ಸಹಿಸಿಕೊಳ್ಳುತ್ತೇವೆ ನಾವು ನಂಬಿಕೆಯ ಕಣ್ಣಿನಿಂದ ಮಾತ್ರ ನೋಡಬಹುದಾದ ಕಿರೀಟ ಮತ್ತು ಸಿಂಹಾಸನಕ್ಕಾಗಿ ಓಡುತ್ತೇವೆ ಪರಲೋಕದಿಂದ ಮಾತನಾಡುವವನ ಧ್ವನಿಗೆ ನಾವು ವಿಧೇಯರಾಗುತ್ತೇವೆ ಆದರೆ ಈಗ ಆತನ ಧ್ವನಿ ಇನ್ನೂ ಚಿಕ್ಕದಾಗಿದೆ ನಂಬಿಕೆಯನ್ನು ಅಭ್ಯಾಸ ಮಾಡುವ ಕೆಲವರು ಮಾತ್ರ ಆ ಧ್ವನಿಯನ್ನು ಕೇಳುತ್ತಾರೆ ಮತ್ತು ಮಾಡಿಕೊಳ್ಳುತ್ತಾರೆ ಮುಂದೆ ಒಂದು ಕಾಲ ಬರುತ್ತದೆ ಆಗ ಈ ಧ್ವನಿಯು ಭೂಮಿಯನ್ನು ನಡಗಿಸುತ್ತದೆ ಮತ್ತು ಇಡೀ ಭೂಮಿಯಲ್ಲಿ ಕರ್ತನ ಜ್ಞಾನವು ತುಂಬಲು ಇದು ಕಾರಣವಾಗುತ್ತದೆ ಆಗ ವಿಧೇಯತೆಯು ತಕ್ಕದ್ದಾಗಿರುತ್ತದೆ ಮತ್ತು ಆಶೀರ್ವಾದವನ್ನು ತರುತ್ತದೆ ಆದರೆ ಈಗ ವಿಧೇಯತೆಗೆ ಮಾದರಿಯಾಗಿರುವ ಆತನ ಹೆಜ್ಜೆಯ ಜಾಡನ್ನು ನಾವು ಹಿಂಬಾಲಿಸಲು ಈ ಲೋಕದ ಆಶೀರ್ವಾದಗಳನ್ನು ತರುತ್ತದೆ ಆ ಆಶೀರ್ವಾದಗಳು ಈಗ ಇರುವ ಜೀವನಕ್ಕೆ ಮಾತ್ರವಲ್ಲ ಮುಂದೆ ಬರುವ ಮಹಿಮೆ ಘನ ಮತ್ತು ಅಮರ ಎಂಬ ಆಶೀರ್ವಾದಗಳನ್ನು ಸಹ ನಮಗೆ ತರುತ್ತದೆ